ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಪುಟಾಣಿಗಳೇ ನಮಸ್ಕಾರ. ಇಂದಿನ ಚಿಣ್ಣರ ಲೋಕದಲ್ಲಿ ಸರಕಾರಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯಗಳನ್ನು ಕುರಿತಂತೆ ಮಡಿಕೇರಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪಯೋಜನಾ ಸಮನ್ವಯಾಧಿಕಾರಿ ಎಂ ಕೃಷ್ಣಪ್ಪ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಶಿಶುಗೀತೆಯನ್ನು ಕೇಳುತ್ತೀರಿ. ಆರಂಭದಲ್ಲಿ ಕೇಳಿ ಸರಕಾರಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯಗಳನ್ನು ಕುರಿತು ಮಡಿಕೇರಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪಯೋಜನಾ ಸಮನ್ವಯಾಧಿಕಾರಿ ಎಂ ಕೃಷ್ಣಪ್ಪ ಅವರೊಡನೆ ಸಂದರ್ಶನ. ಪುಟಾಣಿಗಳೇ ನಮಸ್ಕಾರ. ಇವತ್ತಿನ ಚಿನ್ನರಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯ ಸ್ವಾಗತ. ಮಕ್ಕಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕೃಷ್ಣಪ್ಪ ಎಂ. ಇವರು ಕೊಡಗು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಉಪ ಯೋಜನಾ ಸಮನ್ವಯಾಧಿಕಾರಿಗಳಾಗಿದ್ದಾರೆ. ಸರ್ಕಾರದಿಂದ ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ, ಬನ್ನಿ. ಕೃಷ್ಣಪ್ಪ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ಶ್ರೋತೃಗಳಿಗೆ, ಪುಟಾಣಿ ಮಕ್ಕಳಿಗೆ ನಮಸ್ಕಾರ. ಹೇಳಿ ಸರ್, ಪುಟ್ಟದಾಗಿ ಪರಿಚಯವನ್ನು ಮಾಡ್ಕೊಂಡು ಬಿಡಿ ನೀವು. ನನ್ನ ಹೆಸರು ಕೃಷ್ಣಪ್ಪ ಎಂ ಅಂತ. ಡಿ ಡಿ ಪಿ ಆಫೀಸ್ ಮಡಿಕೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸರ್, ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಿ? 2 ವರ್ಷಗಳಿಂದ ನಾನು ಡಿ ವಿ ಪಿ ಸಿ ಕೆಲಸ ಮಾಡ್ತಾಯಿದ್ದೀನಿ. ಮೊದಲು ಎಲ್ಲಿ ಸೇವೆಯಲ್ಲಿದ್ದಿರಿ ಸರ್? ಮೊದಲು ನಾನು ಹಾಸನ ಜಿಲ್ಲೆಯಲ್ಲಿ ಹೆಡ್ಮಾಸ್ಟರ್ ಆಗಿದ್ದೆ, ಚಿಕ್ಕಬಳ್ಳಾಪುರದಲ್ಲಿ ಹೆಡ್ಮಾಸ್ಟರ್ ಆಗಿದ್ದೆ, ಕೋಲಾರದಲ್ಲಿ ಹೆಡ್ಮಾಸ್ಟರ್ ಆಗಿದ್ದೆ. ಶಿಕ್ಷಕರಾಗಿ ತುಂಬ ಅನುಭವ ಇದೆ ತಮಗೆ. ಸಾಕಷ್ಟು ಮುಖ್ಯ ಶಿಕ್ಷಕನಾಗಿ 22 ವರ್ಷಗಳ ಕಾಲ ಪಾಠ ಮಾಡಿದ್ದೀನಿ. ಸುದೀರ್ಘವಾದ ಸಮಯವನ್ನು ನೀವು ಶಿಕ್ಷಕ ವೃತ್ತಿಯಲ್ಲಿ ಕಳೆದಿದ್ದೀನಿ. ಮಕ್ಕಳ ಜೊತೆ ಮಾತಾಡಿದ್ದೀನಿ, ಪಾಠ ಮಾಡಿದ್ದೀನಿ, ಅವ್ರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀನಿ. ಹಾಗಾಗಿ ಮಕ್ಕಳ ಒಂದು ಏಳಿಗೆಗೋಸ್ಕರ ನಮ್ಮ ಶಿಕ್ಷಕರು, ಸಮುದಾಯ, SDMC, ಸರ್ಕಾರ, ಸಂಘ ಸಂಸ್ಥೆಗಳು, ಶಿಕ್ಷಣ ಆಸಕ್ತರು, ಮಾಧ್ಯಮ ಮಿತ್ರರು ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರ ಒಂದು ಪ್ರೋತ್ಸಾಹದಿಂದ ಇವತ್ತು ನಮ್ಮ ಇಲಾಖೆ ಅತ್ಯುನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾ ಇದೆ. ಈಗ ನೀವು ಕೊಡಗಿನಲ್ಲಿ 2 ವರ್ಷದಿಂದ ಈ ವೃತ್ತಿಯನ್ನು ಕೈಗೊಂಡಿದ್ದೀರಾ, ನಿಮಗೆ ಹೇಗೆ ಅನಿಸುತ್ತೆ ಸರ್? ಇಲ್ಲಿ ಅಂದರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗ್ತಾ ಇದೆ? ಬಹಳಷ್ಟು ಖಾಸಗಿ ಶಾಲೆಗಳು ಕೂಡ ಶಾಲೆಗಳನ್ನ ನಡೆಸ್ತಾ ಇದೆ. ಬಹುತೇಕವಾಗಿ ಹೇಳುವಂಥದ್ದು ಇದೆ, ಸರ್ಕಾರಿ ಶಾಲೆಗಳಲ್ಲಿ ಕುಂದುಕೊರತೆಗಳಿರುತ್ತೆ, ಅಲ್ಲಿ ಶಿಕ್ಷಣ ಸರಿಯಾಗಿ ಲಭಿಸೋದಿಲ್ಲ, ಮತ್ತು ಮಕ್ಕಳನ್ನು ಜಾಸ್ತಿಯಾಗಿ ಸೇರಿಸೋದಿಲ್ಲ ಅಂತ ಹೇಳುವಂಥದ್ದು. ಆಂಗ್ಲ ಕಲಿಕೆಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ಪೋಷಕರಲ್ಲಿ ಒಂದು ಮನೋಭಾವ ಬೇರೂರು ಬಿಟ್ಟಿದೆ. ಅದು ತಪ್ಪು ಗ್ರಹಿಕೆ. ಅದು ಸರ್ಕಾರ ಸಾಕಷ್ಟು ಅನುದಾನಗಳನ್ನು ಶಿಕ್ಷಣ ಇಲಾಖೆಗೆ ಬಜೆಟಲ್ಲಿ ನೀಡಿದೆ. ನಮ್ಮ ಕೊಡಗು ಜಿಲ್ಲೆ ಪುಟ್ಟ ಜಿಲ್ಲೆ, ಶೈಕ್ಷಣಿಕವಾಗಿ ನಾವು ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದ್ದೀವಿ. ಸರ್ಕಾರದಿಂದ ಬರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆ ಮಾಡ್ತಾ ಇದೆ. ಯಾಕೆಂದರೆ ಈ ಶಾಲೆಗೆ ಬರ್ತಕ್ಕಂಥ ಮಕ್ಕಳೆಲ್ಲ ಕೂಡ ದೇವ್ರ ಮಕ್ಕಳು. ಸೊ ಬಡ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು, ಬುಡಕಟ್ಟು ಮಕ್ಕಳು. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯಿಂದ ಬಂದಿರತಕ್ಕಂಥ ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು. ಹೌದು, ಖಂಡಿತವಾಗ್ಲೂ. ನಮ್ಮ ಶಿಕ್ಷಕರು ಅಷ್ಟೇ, ಗ್ರಾಮೀಣ ಭಾಗದಿಂದ ಬಂದು ವಿದ್ಯಾಭ್ಯಾಸ ಮಾಡಿ ಈ ವೃತ್ತಿಯನ್ನು ಕೈಗೊಂಡು ಆ ಮಕ್ಕಳನ್ನು ಕೂಡ ನಮ್ಮ ಮಕ್ಕಳಂತ ಭಾವನೆಯಿಂದ ಬೆಳೆಸಿ ಅವರನ್ನು ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಹೌದು. ಸೊ ಆಸಕ್ತಿಯಿಂದ ಪಾಠ ಮಾಡ್ತಾ ಇದ್ದಾರೆ, ಹಾಗಾಗಿ ಶ್ರದ್ಧೆಯಿಂದ ದುಡಿತಾ ಇದ್ದಾರೆ. ಅವರ ಶ್ರದ್ಧೆ ಆಸಕ್ತಿಯಿಂದ ಇವತ್ತು ಶೈಕ್ಷಣಿಕವಾಗಿ ನಾವು ಉತ್ತಮ ಆಗಿರ್ತಕ್ಕಂಥ ಒಂದು ಮಟ್ಟಕ್ಕೆ ಕೊಂಡೊಯ್ತಾ ಇದ್ದೇವೆ. ಈಗ ಕೊಡಗಿನ ವ್ಯಾಪ್ತಿಗೆ ಬಂದಾಗ ಸರ್, ಕೊಡಗಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಈಗ ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಶಿಕ್ಷಕರೇ ಆಗಿರ್ಬೋದು, ಹೇಗೆ ಬೇರೆ ನಾವು ಹೋಲಿಸಿ ನೋಡಿದರೆ ಕೊಡಗಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿನ ಕಲಿಕೆ ಇರ್ಬೋದು ಅಥವಾ ಅಲ್ಲಿಗೆ ಶಾಲೆಗೆ ಮಕ್ಕಳನ್ನು ಸೇರಿಸುವಂಥದ್ದು ಯಾವ ರೀತಿ ಇದೆ, ಹಾಜರಾತಿ ಇರ್ಬೋದು?
ಬಹುತೇಕ ಆಗಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರೇ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ. ಅದು ಒಂದು ರೀತಿ ಅನುಕರಣೀಯವಾಗಿರ್ತಕ್ಕಂಥ ಒಂದು ಮಾದರಿ ಅದು. ಹೌದು, ಖಂಡಿತ. ಸರ್ಕಾರದಿಂದ ಉಚಿತವಾಗಿರ್ತಕ್ಕಂಥ ಬಟ್ಟೆ ಕೊಡ್ತಕ್ಕಂಥ, ಪುಸ್ತಕ ಕೊಡ್ತಕ್ಕಂಥ, ಹಾಲು ಕೊಡ್ತಕ್ಕಂಥ, ಮಧ್ಯಾಹ್ನದ ಬಿಸಿಯೂಟ ಕೊಡ್ತಕ್ಕಂಥ, ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ, ಗಿರಿಜನ ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹ ಧನ ಕೊಡ್ತಕ್ಕಂಥ, ಅರಣ್ಯ ಅಂಚಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಬುಡಕಟ್ಟು ಜನಾಂಗದ ಮಕ್ಕಳಿಗೆ ಅರಣ್ಯ ಇಲಾಖೆಯಿಂದ ಸೌಲಭ್ಯ ಕೊಡ್ತಕ್ಕಂಥ, ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ವಿಶೇಷವಾಗಿರ್ತಕ್ಕಂಥ ಎಸ್ಕಾರ್ಟ್ ಸೌಲಭ್ಯಗಳನ್ನೆಲ್ಲ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ನಮ್ಮ ಮಾನ್ಯ ಆಯುಕ್ತರು ಮತ್ತು ನಮ್ಮ ನಿರ್ದೇಶಕರ ಒಂದು ಸುತ್ತಲಿಗಳ ಪ್ರಕಾರ, ಆದೇಶಗಳ ಪ್ರಕಾರ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಹಾಗಾಗಿ ಈ ನಿಟ್ಟಿನಲ್ಲಿ ಮೂಲಭೂತ ಸೌಲಭ್ಯಗಳೆಲ್ಲವನ್ನೂ ಸರ್ಕಾರಿ ಶಾಲೆಗೆ ನಾವು ಕಲಿಸ್ಕೊಟ್ಟಿದ್ದೀವಿ. ಈಗ ಮೂಲಭೂತ ಸೌಲಭ್ಯಗಳು ಅಂತ ಹೇಳಿದಾಗ ಶೌಚಾಲಯ ಇರ್ಬೋದು, ಗ್ರಂಥಾಲಯ ಇರ್ಬೋದು, ಅಥವಾ ಕ್ರೀಡಾಂಗಣ ಇರ್ಬೋದು, ಅಥವಾ ಪ್ರಯೋಗ ಶಾಲೆಗಳು ಸಹ ಬೇಕಾಗುತ್ತೆ. ಇದೆಲ್ಲ ವ್ಯವಸ್ಥೆಗಳು ಯಾವ ರೀತಿ ಇದೆ ಸರ್? ಇಡೀ ದೇಶದಲ್ಲೇ ನಮ್ಮ ಜಿಲ್ಲಾ ಪಂಚಾಯತ್ ಕೊಡಗು ವತಿಯಿಂದ ಇವತ್ತು ಡಿಜಿಟಲ್ ಲೈಬ್ರರಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಮ್ಮ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳು, ಶಿಕ್ಷಕರು ಗ್ರಾಮ ಪಂಚಾಯತಿ ಲೈಬ್ರರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ವಾರದ ಒಂದು ಅವಧಿಯಲ್ಲಿ ಗ್ರಂಥಾಲಯಗಳಿಗೆ ಭೇಟಿ ಕೊಟ್ಟು ಪುಸ್ತಕಗಳನ್ನು ಓದ್ತಕ್ಕಂಥ ಒಂದು ಹವ್ಯಾಸವನ್ನು ನಮ್ಮ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಭುವಾರ್ ಸಿಂಗ್ ಮೀನಾ ಸಾಹೇಬರು ಪ್ರಯತ್ನದಿಂದ ಇವತ್ತು ಉತ್ತಮ ಆಗಿರ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ನಮ್ಮ ಜಿಲ್ಲಾಧಿಕಾರಿಗಳು ಅಷ್ಟೇ ಕೊಡಗಿನಲ್ಲಿರ್ತಕ್ಕಂಥ ಎಲ್ಲ ಒಂದು ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಉತ್ತಮಪಡಿಸೋದಕ್ಕೋಸ್ಕರ ಎಲ್ಲ ಮಕ್ಕಳಿಗೂ ಶೌಚಾಲಯಗಳ ಸೌಲಭ್ಯ ಇದೆ, ಸಣ್ಣ ಪುಟ್ಟ ದುರಸ್ತಿ ಇರ್ತಕ್ಕಂಥದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಜಿಲ್ಲಾಡಳಿತ ಮಾಡ್ತಾ ಇದೆ. ನಮ್ಮ 135 ಶಾಲೆಗಳಿಗೆ ಜಲಜೀವನ ಮಿಷನ್ ವತಿಯಿಂದ ಕುಡಿಯೋ ನೀರನ್ನು ಸೌಲಭ್ಯಗೊಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಜಿಲ್ಲಾ ಪಂಚಾಯತಿ ಮಾಡ್ತಾ ಇದೆ. ಬಿಸಿನೀರು ಮತ್ತು ತಣ್ಣೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಮ್ಮ ಜಿಲ್ಲಾಡಳಿತ ಅಥವಾ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ವಾಟರ್ ಫಿಲ್ಟರ್ ಕೊಂಡ್ಕೊಳ್ಳೋದಕ್ಕೆ, ಫಿಲ್ಟರ್ ವಾಟರ್ನ ಎಲ್ಲ ಮಕ್ಕಳಿಗೂ ಕೊಡೋದಕ್ಕೋಸ್ಕರ ಇವತ್ತು ಕುಡಿಯೋ ನೀರಿಗೋಸ್ಕರ ಸರ್ಕಾರ ಅನುದಾನ ಕೊಟ್ಟಿದೆ. ಹಾಗಾಗಿ ಎಲ್ಲ ಶಾಲೆಗಳಲ್ಲಿ ಕೂಡ ನಾವು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಮೇಲೆ ಹೆಣ್ಣು ಮಕ್ಕಳ ಶೌಚಾಲಯ ಮತ್ತು ಅಂಗವಿಕಲ ಮಕ್ಕಳ ಶೌಚಾಲಯ ಇವೆಲ್ಲದಕ್ಕೂ ಕೂಡ ನಾವು ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟಿದ್ದೀವಿ. ಆಟದ ಮೈದಾನ ಸೌಲಭ್ಯವನ್ನು ಕೂಡ ಇದ್ದಾವೆ. ಹಾಗಾಗಿ ಮೂಲಭೂತವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಇವತ್ತು ನಮ್ಮ ಜಿಲ್ಲಾಡಳಿತ ನಮ್ಮ ಕೊಡಗಿಗೆ ಮಾಡಿಕೊಡ್ತಾ ಇದೆ. ನಮ್ಮ ಕಾಫಿ ಪ್ಲಾಂಟರ್ಸ್ ಅಸೋಸಿಯೇಷನ್ ಅವರು, ರೋಟರಿ ಕ್ಲಬ್ ಅವರು, ಲಯನ್ಸ್ ಕ್ಲಬ್ ಅವರು, ಸ್ತ್ರೀಶಕ್ತಿ ಸಂಘದವರು, ಕೆಲವು ವಿದ್ಯಾ ಆಸಕ್ತರು, ಕೆಲವರು ದಾನಿಗಳು, ಇವರೆಲ್ಲ ಸಾಕಷ್ಟು ಜನ ನಮ್ಮ ಕೊಡಗಿನ ಶಿಕ್ಷಣ ಪ್ರೇಮಿಗಳು, ವಿಶೇಷವಾಗಿ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದ ಯುವಕ ಸಂಘದವರು ಕನಿಷ್ಠ ಸೌಲಭ್ಯಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಬೋಧನೆ ಮಾಡೋದಕ್ಕೋಸ್ಕರ ಪಾಠೋಪಕರಣಗಳನ್ನು, ಆಮೇಲೆ ವಿಜ್ಞಾನ ಉಪಕರಣಗಳನ್ನು ಇವತ್ತು ಕೊಟ್ಟಿದ್ದಾರೆ ವಿವೇಕಾನಂದ ಯುವಕ ಸಂಸ್ಥೆಯವರು. ಹಾಗಾಗಿ ಸಾಕಷ್ಟು ನಮ್ಮ ಲೋಕಸಭಾ ಸದಸ್ಯರು ಹಿಂದಿನ ವರ್ಷಗಳಲ್ಲೇ SSLC ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 100 ಟ್ಯಾಬ್ಗಳನ್ನು ವಿತರಿಸಿದರು. ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಕೂಡ ಅವರು ಬಿಡುವಿರ್ತಕ್ಕಂಥ ಸಮಯದಲ್ಲಿ ವಾರದ ಒಂದು ಶನಿವಾರ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ವಿಷಯದಲ್ಲಿ ಬೋಧನೆ ಮಾಡ್ತಕ್ಕಂಥ, ಇನ್ಸ್ಪೈರ್ ಮಾಡ್ತಕ್ಕಂಥ, ಹೆಚ್ಚೆಚ್ಚು ಅಂಕ ಪಡೀತಕ್ಕಂಥ ವಿಧಾನದ ಬಗ್ಗೆ ಈ ಕ್ರೀಡಾಪಟುಗಳು, ಸಾಫ್ಟ್ವೇರ್ ಇಂಜಿನಿಯರ್ಸು, ಶಿಕ್ಷಣಾಸಕ್ತರು, ನಿವೃತ್ತ ಶಿಕ್ಷಕರು, ಆಮೇಲೆ ನಿವೃತ್ತ ಉಪನಿರ್ದೇಶಕರುಗಳು ಸಾಕಷ್ಟು ಶ್ರಮಿಸ್ತಾ ಇರೋದ್ರಿಂದ ಇವತ್ತು ನಮ್ಮ ಕೊಡಗು ಜಿಲ್ಲೆ 91.44% ಬರೋದಕ್ಕೆ ಕಾರಣೀಭೂತವಾಯಿತು. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರ ಶ್ರಮ ಬಹಳ ಇದೆ. ಹಾಗಾಗಿ ಶಿಕ್ಷಕರ ಒಂದು ಶ್ರಮಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಹೌದು, ಈಗ ಸರ್ಕಾರಿ ಶಾಲೆಗಳು ಅಂತ ಹೇಳಿದರೆ ಬಹಳಷ್ಟು ಹಳ್ಳಿಯಲ್ಲಿ ಇರುತ್ತೆ, ತುಂಬ ದೂರ ನಡೆದು ಹೋಗಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಕೆಲವೊಂದು ಕಡೆಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರೋದಿಲ್ಲ, ವಾಹನಗಳ ವ್ಯವಸ್ಥೆ ಕೂಡ ಇರೋದಿಲ್ಲ. ಅಂಥದ್ರಲ್ಲೂ ಶಿಕ್ಷಕರು ತುಂಬ ಉತ್ತಮವಾಗಿ ವೃತ್ತಿಯನ್ನು ಕೈಗೊಳ್ತಾರೆ.
ಹಾಗಾಗಿ ನೀವು ಹೇಳ್ತಾ ಇದ್ರಿ ಶಿಕ್ಷಕರ ಶ್ರಮದಿಂದ ಜಾಸ್ತಿ ಅಂಕಗಳು ಬಂದಿದೆ, ಒಳ್ಳೆ ಫಲಿತಾಂಶ ಬಂದಿದೆ ಅಂತ. ಈಗ ಎಸ್ ಎಸ್ ಎಲ್ ಸಿ ಅಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿಯ ಒಂದು ಫಲಿತಾಂಶ ಬಂದಿದೆ ಸರ್ ಈ ಸಾರಿ? 10 ಸರ್ಕಾರಿ ಶಾಲೆಗಳಲ್ಲಿ 100% ಇದೆ, 39 ಖಾಸಗಿ ಶಾಲೆಗಳಲ್ಲಿ 100% ಇದೆ, 6 ಅನುದಾನಿತ ಶಾಲೆಗಳಲ್ಲಿ 100% ಇದೆ, 5 ಅಲ್ಪಸಂಖ್ಯಾತರ ಶಾಲೆಗಳಲ್ಲಿ 100% ಇದೆ. ಒಟ್ಟು 60 ಶಾಲೆಗಳಲ್ಲಿ ಇವತ್ತು 100% ರಿಸಲ್ಟ್ ಬಂದಿದೆ. ಸೊ ಅದಕ್ಕೆಲ್ಲನೂ ಕಾರಣೀಕರ್ತರು ನಮ್ಮ ವಿದ್ಯಾರ್ಥಿಗಳು, ಶಿಕ್ಷಕರು, ಎಸ್ ಡಿ ಎಂ ಸಿ ಅವರು, ತಾಯಂದಿರು, ಶಿಕ್ಷಣ ಪ್ರೇಮಿಗಳೆಲ್ಲ ಕೂಡ ಆ ವಿದ್ಯಾರ್ಥಿಗಳನ್ನು ಉದ್ದಿಮಿಸೋದಕ್ಕೋಸ್ಕರ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಮೇಡಮ್. ಈಗ ಈ ಬಾರಿ ಉತ್ತಮವಾಗಿ ಫಲಿತಾಂಶವನ್ನು ತಗೊಂಡಿದ್ದಾರೆ ಅಷ್ಟು ಶಾಲೆಗಳಲ್ಲಿ. ಇದರ ಹಿಂದೆ ಎಲ್ಲರ ಶ್ರಮವೂ ಇದೆ ಅಂತ ಹೇಳಿದ್ರೆ, ಈಗ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಇರ್ಬೋದು ಶಾಲೆಗೆ ಸೇರಿಸುವಂತ ಒಂದು ಪ್ರಕ್ರಿಯೆಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಪೋಷಕರಿಗೆ? ಈಗಾಗಲೇ ಶಾಲೆ ಕೂಡ ಆರಂಭಗೊಂಡಿದೆ. ಹೌದು, ನಾವು ಪೋಷಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂತ ಇಷ್ಟೇನೆ, ಎಲ್ಲಾ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ. ಸರ್ಕಾರಿ ಶಾಲೆಯಲ್ಲಿ ಇವತ್ತು ಎಲ್ಲ ಸೌಲಭ್ಯಗಳಿದ್ದಾವೆ, ಸಬ್ಸೆಂಟ್ ಆಗಿರ್ತಕ್ಕಂಥ ಶಿಕ್ಷಕರು ಇದ್ದಾರೆ, ಕ್ವಾಲಿಫೈಡ್ ಆಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ, ಒಳ್ಳೆ ರ್ಯಾಂಕ್ ಪಡ್ಕೊಂಡಿರ್ತಕ್ಕಂಥವರು ಕೂಡ ನಮ್ಮಲ್ಲಿ ಶಿಕ್ಷಕ ವೃತ್ತಿಯಲ್ಲಿದ್ದಾರೆ. ಹಾಗಾಗಿ ಇವರನ್ನು ಸದುಪಯೋಗ ಪಡಿಸ್ಕೋಬೇಕು. ಹಾಗಾಗಿ ಅವರ ಒಂದು ಅನುಭವವನ್ನು, ಅವರ ಒಂದು ಜ್ಞಾನವನ್ನು ತಮ್ಮ ಮಕ್ಕಳಿಗೆ ಅದು ಅವಕಾಶವನ್ನು ಮಾಡಿಕೊಡ್ಬೇಕು. ಹೌದು, ಆಂಗ್ಲ ಮಾಧ್ಯಮವನ್ನು ಕೂಡ ಒಂದು ಉತ್ತೇಜಿಸುವಂತಹ ಒಂದು ಪ್ರಯತ್ನ ಈ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಸಾಗ್ತಾ ಇದೆ ಮೇಡಮ್. ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸು ಇದ್ದಾವೆ. ನಮ್ಮೆಲ್ಲ ಪ್ರೈಮರಿ ಟೀಚರ್ಸ್ಗೆ ಬ್ರಿಟಿಷ್ ಕೌನ್ಸಿಲ್ನಿಂದ ಆಂಗ್ಲ ಭಾಷಾ ತರಬೇತಿಯನ್ನು ಕೊಟ್ಟಿದ್ದೀವಿ. ಅವರೆಲ್ಲರೂ ಕೂಡ ಇಂಗ್ಲಿಷ್ ಮೀಡಿಯಂ ಪಾಠ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾರೆ. ಹೌದು, ಇವತ್ತಿನ ದಿನಗಳಲ್ಲಿ ಈಗ ಆಂಗ್ಲ ಭಾಷೆ ಕೂಡ ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಮೊದಲಿನ ತರ ಅಲ್ಲ, ಈಗ ವೈಜ್ಞಾನಿಕ ಯುಗದಲ್ಲಿ ಮುಂದುವರಿತಾ ಇರುವಂತಹ ಈ ದಿನಗಳಲ್ಲಿ ಆಂಗ್ಲ ಭಾಷೆ ಕೂಡ ನಮಗೆ ಬೇಕಾಗುತ್ತೆ ಮುಂದಿನ ಏನು ಮಕ್ಕಳ ಒಂದು ಕಲಿಕೆಗೆ ಇರ್ಬೋದು. ಹಾಗಾಗಿ ಇದು ತಪ್ಪು ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಅದು ಕೂಡ ಈ ಸರ್ಕಾರಿ ಶಾಲೆಗಳಲ್ಲಿ ಸಿಗೋದ್ರಿಂದ ಸರ್ಕಾರಿ ಶಾಲೆಗಳಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಅಂತ ಹೇಳ್ತೀರಿ? ಹೌದು ಮೇಡಮ್, ಯಾಕಂದ್ರೆ ಮಾತೃಭಾಷೆಯಲ್ಲೇನೇ ಶಿಕ್ಷಣ ಕೊಡಬೇಕು ಅನ್ನೋದು ನಮ್ಮ ಒಂದು ನೀತಿ. ಸೊ ಅದರ ಜೊತೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕೂಡ ಇವತ್ತು ನಾವು ಕಲಿಸ್ತಾ ಇದ್ದೀವಿ. ಹೌದು, ಮಾತೃಭಾಷೆಯನ್ನ ನಾವು ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗ್ಲೂ ಅದಕ್ಕೆ ಉತ್ತೇಜನವನ್ನು ಕೊಡಬೇಕು, ಜೊತೆಗೆ ಆಂಗ್ಲ ಭಾಷೆಯೂ ಬೇಕು. ಹೌದು ಹೌದು, ಹಾಗಾಗಿ ಎರಡೂ ಭಾಷೆಯಲ್ಲಿ ಬೋಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮ ಶಿಕ್ಷಕರಲ್ಲಿದೆ. ಹಾಗಾಗಿ ಸರ್ಕಾರ ಏನು ಸೂಚನೆ ಕೊಡ್ತದೋ ಆ ಸೂಚನೆ ಪ್ರಕಾರ ನಾವು ಇಂಗ್ಲಿಷ್ ಮೀಡಿಯಮನ್ನು ಪ್ರಾರಂಭ ಮಾಡಿದ್ದೀವಿ, ಪ್ರೈಮರಿ ಶಾಲೆಯಲ್ಲೂ ಪ್ರಾರಂಭ ಮಾಡಿದ್ದೀವಿ, ಹೈಸ್ಕೂಲಲ್ಲೂ ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಸಾಕಷ್ಟು ಪೋಷಕರು ಇವತ್ತು ಸರ್ಕಾರಿ ಶಾಲೆಗಳ ಹತ್ರ ಧಾವಿಸ್ತಾ ಇದ್ದಾರೆ. ಹೌದು, ಬಹುಶಃ ಈಗ ಕೋವಿಡ್ ಆಯಿತು, ಕೊರೋನಾದಿಂದಾಗಿ ತುಂಬಾ ಜನರು ಆರ್ಥಿಕವಾಗಿ ತೊಂದರೆಗೆ ಈಡಾಗಿರುವಂತಹ ಪರಿಸ್ಥಿತಿ ಕೂಡ ನಾವು ಕಾಣ್ತೇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅವರಿಗೆ ತುಂಬಾ ಒಂದು ಪ್ರೋತ್ಸಾಹ ಸಿಗುವಂತ ಸಂದರ್ಭ ಇದು. ಹೌದು ಮೇಡಮ್, ಹಣದ ವಿಷಯದಲ್ಲೇ ಆಗಿರ್ಬೋದು, ಅವರು ತುಂಬಾ ಹಣವನ್ನು ವ್ಯಯ ಮಾಡೋದಕ್ಕಿಂತ ಅವರು ಸಿಗುವಂತ ಸೌಲಭ್ಯಗಳನ್ನ ಪಡ್ಕೊಳ್ಳೋದು ಒಳ್ಳೇದು ಅಂತ. ಹೌದು ಮೇಡಮ್, ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಪಡ್ಕೊಂಡು ಮುಂದೆ ಬರಲೇಬೇಕು. ಯಾಕಂದ್ರೆ ಇಲ್ಲಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡತಕ್ಕಂಥ ಕೂಲಿ ಕಾರ್ಮಿಕರು ಸಹ ನಾವು ಖಾಸಗಿ ಶಾಲೆಗೆ ಸೇರಿಸಬೇಕು ಅಂತಕ್ಕಂಥ ಒಂದು ವ್ಯಾಮೋಹ ಇದೆ, ತಪ್ಪು ಗ್ರಹ ಇದೆ. ಸಾಕಷ್ಟು ಪೋಷಕರು ಈಗ 10ನೇ ತರಗತಿಗೆ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥ ನಿದರ್ಶನಗಳಿದ್ದಾವೆ. ನಮ್ಮ ಸರ್ಕಾರಿ ಮಾದರಿ ಶಾಲೆ ನಮ್ಮ ಆಫೀಸ್ ಪಕ್ಕ ಇರತಕ್ಕಂಥ ಶಾಲೆಯಲ್ಲಿನೇ ಮೊದಲನೇ ದಿನನೇ 1ನೇ ತರಗತಿಗೆ 25 ಮಕ್ಕಳು ದಾಖಲಾಗಿರ್ತಕ್ಕಂಥದ್ದು ಒಂದು ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರ ಅದು. ಹಾಗಾಗಿ ಎಲ್ಲ ಪೋಷಕರು ನಮ್ಮ ಸರ್ಕಾರಿ ಶಾಲೆಗಳ ಹತ್ರ ಗಮನ ಹರಿಸ್ತಾ ಇದ್ದಾರೆ. ನಾವು ದಾಖಲಾತಿ ಆಂದೋಲನ ಮಾಡ್ತಾ ಇದ್ದೀವಿ ಸಾಕಷ್ಟು. ಈ ಜೂನ್ ತಿಂಗಳಲ್ಲಿ ಶಾಲಾ ದಾಖಲಾತಿ ಆಂದೋಲನ ಈ ಥರದ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀವಿ. ಕಲಿಕಾ ಚೇತರಿಕ ವರ್ಷ ಅಂತ ಮಾಡ್ತಾ ಇದೆ, ಮಳೆಬಿಲ್ಲು ಕಾರ್ಯಕ್ರಮ ಅಂತಕ್ಕಂಥದ್ದು ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಈ ವರ್ಷ ಪೂರ್ತಿ ಸಾಕಷ್ಟು ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಯುಕ್ತರು ಸುತ್ತಲೇ ಹೊರಡಿಸಿದ್ದಾರೆ. ಈಗ ಕೋವಿಡ್ ಸಂದರ್ಭದಲ್ಲಿ ಕೂಡ ನಿಮ್ಮ ಶಿಕ್ಷಕರು ಈಗ ವಿದ್ಯಾಗಮ ಇರ್ಬೋದು ಇಂತಹ ಬಹಳಷ್ಟು ಕಾರ್ಯಕ್ರಮಗಳನ್ನ ಅವರು ಕೈಗೊಂಡಿದ್ದಾರೆ. ಹೌದು ಮೇಡಮ್, ಸಾಕಷ್ಟು ಜನ ಕೈಗೊಂಡಿದ್ದಾರೆ, ವಿದ್ಯಾಗಮದಲ್ಲಿ ಸಕ್ರಿಯರಾಗಿದ್ದಾರೆ, ಮನೆ ಮನೆಗೆ ಹೋಗಿ ಪಾಠ ಮಾಡಿದ್ದಾರೆ, ಟೀಚರ್ಸ್ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಪಾಠ ಮಾಡಿದ್ದಾರೆ. ಹಾಗಾಗಿ ಎಷ್ಟು ಸೌಲಭ್ಯಗಳನ್ನು ಕೊಡಬೇಕು, ಎಷ್ಟು ವಿದ್ಯಾರ್ಥಿಗಳನ್ನ ಟಚ್ ಮಾಡಬೇಕು ಅಷ್ಟೂ ಕೂಡ ವಿದ್ಯಾರ್ಥಿಗಳನ್ನ
ಟಚ್ ಮಾಡಿ ವಿದ್ಯಾರ್ಥಿಗಳನ್ನ ಮಾತಾಡಿಸಿ ಅವರ ಹೃದಯ ಭಾಷೆಯಲ್ಲಿ ಮಾತನಾಡಿ ಹೋದ ವರ್ಷನಷ್ಟೇ ಎಸ್ ಎಲ್ ಸಿ ರಿಸಲ್ಟ್ ಉತ್ತಮ ಆಗಿರ್ತಕ್ಕಂತ ಒಂದು ಬಂದಿದೆ. ಹೌದು, ಹಾಗಾಗಿ ಶಿಕ್ಷಕರ ಶ್ರಮ, ಪೋಷಕರ ಒಂದು ಉತ್ತೇಜನ, ಹಾಗಾಗಿ ನಮ್ಮ ಕೊಡಗು ಜಿಲ್ಲೆಯ ಜಿಲ್ಲಾಡಳಿತದ ಒಂದು ಸಹಕಾರದಿಂದ ಶಾಸಕರು ನಮಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ರು, ಮೀಟಿಂಗ್ ಅಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ರು, ಯಾವ ಸ್ಥಾನದಲ್ಲಿ ನಿಲ್ಲುತ್ತೆ ಕೊಡಗು ಜಿಲ್ಲೆ ಅಂತೆಲ್ಲ ಕೂಡ ಕೇಳ್ತಾ ಇದ್ರು. ಸೊ ಹಾಗಾಗಿ ನಾವೆಲ್ಲ ಅಲರ್ಟ್ ಆಗಿ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಅವರು ಎಲ್ಲ ಒಂದು ನೋಡಲ್ ಆಫೀಸರ್ಸ್ ಅಂತ ಮಾಡಿದ್ರು, ಎರಡೆರಡು ಬಾರಿ ಭೇಟಿಯಾಗಿ ಶಾಲೆಗಳಿಗೆ ಹೋಗಿ ಟೀಚರ್ಸ್ ಜೊತೆ ಮಾತಾಡಿ ಮಕ್ಕಳ ಜೊತೆ ಮಾತಾಡಿ ಅವರನ್ನ ಇನ್ಸ್ಪೈರ್ ಮಾಡಿ ಬೂಸ್ಟ್ ಮಾಡಿ ಅವ್ರನ್ನೆಲ್ಲ ಉರಿದುಂಬಿಸಿದ್ವಿ. ಈಗ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೀವು ಯಾವ ರೀತಿ ಆದ್ಯತೆಯನ್ನು ಜಾಸ್ತಿ ಮಟ್ಟದಲ್ಲಿ ಕೊಡ್ತಾ ಇದ್ರಿ ಸರ್? ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಅವರಿಗೆ ಉಚಿತವಾಗಿರ್ತಕ್ಕಂಥ ಒಂದು ಎಲ್ಲ ಸೌಲಭ್ಯಗಳಿದ್ದಾವೆ, ಫೀಸ್ ಇಲ್ಲ. ಆಮೇಲೆ ಅವ್ರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಮೊದಲು ಕೊಡ್ತಾ ಇದ್ದೀವಿ ಹೆಣ್ಮಕ್ಳಿಗೋಸ್ಕರ. ಅದರಿಂದ ಸಾಕಷ್ಟು ಇವತ್ತು ಎಸ್ ಎಲ್ ಸಿನಲ್ಲಿ ಹೈಯೆಸ್ಟ್ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಖಂಡಿತ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ವಿದ್ಯಾರ್ಥಿನಿಯರ ಸಂಖ್ಯೆನೇ ಜಾಸ್ತಿ ಇದೆ. ಹೌದು ಸರ್, ಖಂಡಿತ. ಹಾಗಾಗಿ ಹೆಣ್ಮಕ್ಳು ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ. ಬಹುತೇಕ 90% ಟೀಚರ್ಸ್ ನಮ್ಮಲ್ಲಿ ಹೆಣ್ಮಕ್ಳೇ ಇದ್ದಾರೆ. ಹೆಮ್ಮೆ ಸಂಗತಿ ಅದು. ಹಾಗಾಗಿ ಅವರು ಆ ಮಕ್ಕಳನ್ನ ತಾಯಿ ಭಾಷೆಯಲ್ಲಿ ಮಾತಾಡಿಸ್ತಾರೆ. ಹಾಗಾಗಿ ಅದರಿಂದ ಆ ಹೆಣ್ಣು ಮಕ್ಕಳ ಸಾಧನೆ ನಾವು ನಿಜವಾಗ್ಲೂ ಮೆಚ್ಚಬೇಕಾಗಿರ್ತಕ್ಕಂಥದ್ದೇ. ಹೌದು, ಈಗ ವಿಕಲಚೇತನ ಮಕ್ಕಳು ಅವರಿಗೆ ಯಾವ ರೀತಿ ಸೌಲಭ್ಯಗಳಿದೆ ಸರ್ ನಿಮ್ಮ ಶಾಲೆಗಳಲ್ಲಿ? ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ವಿಕಲಚೇತನ ಮಕ್ಕಳಿಗೋಸ್ಕರನೇ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ದೀವಿ ಮೇಡಮ್. ವಿಶೇಷ ಶಿಕ್ಷಕರ ನೇಮಕ ಮಾಡಿದ್ದೀವಿ. ಅವರಿಗೆ ಪ್ರತಿಯೊಂದು ಬಿ ಆರ್ ಸಿನಲ್ಲಿ ಒಂದು ರಿಸೋರ್ಸ್ ಸೆಂಟರ್ ಅನ್ನು ಮಾಡ್ತಾ ಇದ್ದೀವಿ. ಆಮೇಲೆ ರೋಟ್ರಿ ಮಿಸ್ಟ್ರಿ ಹಿಲ್ಸ್ ಅವರು, ಮತ್ತು ರೋಟ್ರಿ ಕ್ಲಬ್ ಅವರು, ಲಯನ್ಸ್ ಕ್ಲಬ್ ಅವರು, ಆಮೇಲೆ ಕೆಲವು ದಾನಿಗಳು, ಸಾಕಷ್ಟು ಆ ಒಂದು ಮಕ್ಕಳ ಒಂದು ಇದಕ್ಕೋಸ್ಕರ ಅನೇಕ ಸೌಲಭ್ಯಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಹೆಲ್ತ್ ಚೆಕಪ್ ಮಾಡತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಅವರಿಗೆ ಅನೇಕ ಏಡ್ಸನ್ನು ಕೊಡ್ತಕ್ಕಂಥದ್ದು, ಏನೋ ಓದ್ತಕ್ಕಂಥ ಬರೀತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಕೂಡ ನಮ್ಮ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ. ಈಗ ಅವರನ್ನ ಎಲ್ಲ ಮಕ್ಕಳ ಜೊತೆಯಲ್ಲಿ ಶಿಕ್ಷಣವನ್ನ ಕೊಡ್ತೀರಾ ಅಲ್ಲ ಅವರಿಗೆ ಪ್ರತ್ಯೇಕವಾಗಿ? ಇಲ್ಲ, ಎಲ್ಲ ಮಕ್ಕಳ ಜೊತೆಯಲ್ಲೇನೆ ಅವ್ರಿಗೂ ಕೂಡ ಶಿಕ್ಷಣವನ್ನು ಕೊಡ್ತೀವಿ. ಅವರನ್ನೇನು ನಾವು ಪ್ರತ್ಯೇಕಿಸೋದಿಲ್ಲ. ಹಾಗಾಗಿ ಆ ಒಂದು ಮನಸ್ಸು ಅವರಲ್ಲಿ ಇಲ್ಲ, ನಾವು ವಿಕಲ ಚೇತನ ಮಗು ಅನ್ನುವಂಥ ಭಾವನೆ ಆ ಮಕ್ಕಳಲ್ಲಿ ಇಲ್ಲ. ಎಲ್ಲರೊಂದಿಗೆ ಬರೆಯುವಂತ ವ್ಯವಸ್ಥೆಯನ್ನು ಮಾಡ್ತಾರೆ, ಬರೀತಾರೆ, ಅವ್ರ ಜೊತೆ ಕಲಿತಾರೆ, ಹಾಡ್ತಾರೆ, ಹಾಗಾಗಿ ಅವರೂ ಭಾಗವಹಿಸ್ತಾರೆ. ಹಾಗಾಗಿ ಅದೊಂದು ಸಂತೋಷವಾಗಿರತಕ್ಕಂಥ ಒಂದು ವಿಚಾರ ಇದು. ಹೌದು, ಈಗ ಕೊಡಗಿನಲ್ಲಿ ಶಿಕ್ಷಣ ಅಂತ ಬಂದಾಗ ಬಹುಶಃ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಶಿಕ್ಷಣಕ್ಕೆ ಜಾಸ್ತಿ ಮಹತ್ವವನ್ನು ಇಲ್ಲಿ ಕೊಡ್ತಾರೆ ಅಂತ ಅನ್ಸುತ್ತೆ, ವಿಶೇಷವಾಗಿ ಹೆಣ್ಮಕ್ಳಿಗೆ. ಹೌದು, ವಿಶೇಷವಾಗಿ ಹೆಣ್ಮಕ್ಳಿಗೆ ಶಿಕ್ಷಣಕ್ಕಾಗಿ ಹೆಚ್ಚಿನ ಇದು ಕೊಡ್ತೀವಿ. ಡ್ರಾಪ್ ಔಟ್ಸ್ ರೇಟು ಭಾಳ ಕಡಿಮೆ ಇದೆ. ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಮಗು ಶಾಲೆಗೆ ಹೋಗಿ ಹೋಗ್ತದೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಉತ್ತಮ ಆಗಿದೆ. ಕೊಡಗಿನ ಮಕ್ಕಳು ಬಹಳ ಸಾಧನೆಯನ್ನು ಮಾಡಿದ್ದಾರೆ, ಅದು ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರ. ಹೌದು, ಈಗ ಇದು ಒಂದು ಗುಡ್ಡಗಾಡು ಪ್ರದೇಶ, ಇಲ್ಲಿ ಬುಡಕಟ್ಟು ಜನರು ಜಾಸ್ತಿ ಇದ್ದಾರೆ. ಹಾಗಾಗಿ ಅವರಿಗೆ ಶಿಕ್ಷಣಕ್ಕೆ ಯಾವ ರೀತಿ ಒತ್ತನ್ನು ಕೊಡ್ತೀರಿ ಸರ್, ಯಾವ ರೀತಿ ಅವರನ್ನ ಪ್ರೋತ್ಸಾಹಿಸ್ತೀರಿ ತಾವು? ಗಿರಿಜನರ ಒಂದು ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಆಶ್ರಮ ಶಾಲೆಗಳನ್ನು ಇಲ್ಲಿ ನಡೆಸ್ತಾ ಇದ್ದಾವೆ. ಆದಿವಾಸಿ ಮಕ್ಕಳಿಗೆ, ಬುಡಕಟ್ಟು ಮಕ್ಕಳಿಗೆ, ಆ ಲೈನ್ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಗಿರಿಜನರ ಇಲಾಖೆ ವತಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಶಿಕ್ಷಕರನ್ನು ಹಾಸ್ಟೆಲ್ಗಳಲ್ಲಿ ನೇಮಕ ಮಾಡ್ತಾ ಇದ್ದಾರೆ. ಅತಿಥಿ ಶಿಕ್ಷಕರಂದ್ಬಿಟ್ಟು ನೇಮಕ ಮಾಡಿ ಆ ಮುಖಾಂತರ ಅವರಿಗೆ ಬೋಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಸೌಲಭ್ಯಗಳನ್ನು ಗಿರಿಜನರಿಗೆ ತಲುಪಿಸ್ತಾ ಇದ್ದೀವಿ. ಹಾಸ್ಟೆಲ್ಗಳಿದ್ದಾವೆ, ಆಮೇಲೆ ಸ್ಕಾಲರ್ಶಿಪ್ಸ್ ಕೊಡ್ತಕ್ಕಂಥ, ಪುಸ್ತಕ ಕೊಡ್ತಕ್ಕಂಥ, ಬಟ್ಟೆ ಕೊಡ್ತಕ್ಕಂಥ, ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಕೊಡ್ತಕ್ಕಂಥ, ಹೆಲ್ತ್ ಚೆಕಪ್ ಮಾಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡೋದ್ರಿಂದ ಆದಿವಾಸಿ ಜನ, ಬುಡಕಟ್ಟು ಜನ, ಗಿರಿಜನ ಇವತ್ತೆಲ್ಲ ಮುಖ್ಯ ವಾಹನಿಗೆ ಬರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರ. ಶಿಷ್ಯವೇತನವನ್ನು ಕೂಡ ಕೊಡ್ತೀವಿ ದಡಗ ಮತ್ತು ಬಾಲ ಅಂತಕ್ಕಂಥ ಒಂದು ಯೋಜನೆ ಮುಖಾಂತರ. ಅತಿ ಹೆಚ್ಚು ಅಂಕ ಪಡೆದಿರತಕ್ಕಂಥ ಗಿರಿಜನ ಮಕ್ಕಳಿಗೆ 1 ಲಕ್ಷ ರೂಪಾಯಿ ಕೊಡತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಮ್ಮ ಗಿರಿಜನ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ. ಅದು ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರ ಮೇಡಮ್. ಒಳ್ಳೆಯದು ಸರ್. ಇಷ್ಟೊತ್ತು ನೀವು ಸರ್ಕಾರದಿಂದ ಯಾವ ರೀತಿಯ ಸೌಲಭ್ಯಗಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ ಅಂತ ಹೇಳೋದ್ರ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಮುಂದಿನ ಗುರಿ ಏನಿದೆ ಸರ್? ನಮ್ಮ ಮುಂದಿನ ಗುರಿ ಕೊಡಗಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಸರ್ಕಾರಿ ಶಾಲೆಗೆ ದಾಖಲಾಗಬೇಕು, ಉತ್ತಮ ಆಗಿರತಕ್ಕಂಥ ಗುಣಮಟ್ಟದ ಶಿಕ್ಷಣ ಪಡ್ಕೋಬೇಕು. ನಮ್ಮ ಇಲಾಖೆ ಆಶೋತ್ತರದ ಪ್ರಕಾರ
ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಓದು ಬರಹ ಇವೆಲ್ಲ ಕೂಡ ಮಕ್ಕಳಲ್ಲಿ ಬೆಳೀಬೇಕು. ನ್ಯೂ ಎಜುಕೇಷನ್ ಪಾಲಿಸಿ ಅಂತಕ್ಕಂಥದ್ದು ತರ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಮಕ್ಕಳು ಸಜ್ಜಾಗಬೇಕಾಗಿದೆ, ಪೋಷಕರು ಸಜ್ಜಾಗಬೇಕಾಗಿದೆ, ಶಿಕ್ಷಕರು ಸಜ್ಜಾಗಬೇಕಾಗಿದೆ, ಅಧಿಕಾರಿಗಳು ಸಜ್ಜಾಗಬೇಕಾಗಿದೆ. ಹಾಗಾಗಿ ಎಲ್ಲ ಶಿಕ್ಷಣ ಪ್ರೇಮಿಗಳು ಒಗ್ಗೂಡಿದರೆ ನಮ್ಮ ಶಿಕ್ಷಣವನ್ನು ಬಲವರ್ಧನೆ ಮಾಡ್ಬೋದು. ಕೊಡಗು ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡಬೇಕಂತಕ್ಕಂಥದ್ದು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಆಶಯ. ಸೊ ಅವರ ಆಶಯಕ್ಕೆ ತಕ್ಕಂತೆ ನಾವು ನಿರ್ವಹಿಸಿದರೆ, ಪೋಷಕರು ಸಹಕಾರ ಕೊಟ್ಟರೆ, ಎಸ್ ಡಿ ಎಂ ಸೌಕರು ಸಹಕರಿಸಿದರೆ, ಶಿಕ್ಷಣಾಸಕ್ತರು ಸಹಕರಿಸಿದರೆ, ಸ್ಥಳೀಯ ಆಡಳಿತ ಸ್ಥಳೀಯ ಸರ್ಕಾರಗಳು ಸಹಕರಿಸಿದರೆ ಕೊಡಗನ್ನು ಒಂದು ಉತ್ತಮ ಆಗಿರ್ತಕ್ಕಂಥ ಸ್ಥಾನಕ್ಕೆ ಕೊಂಡೊಯ್ಬೋದು. ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡ್ಬೋದು, ಸರ್ವರಿಗೂ ಶಿಕ್ಷಣ ಅಂತಕ್ಕಂಥ ಒಂದು ಧ್ಯೇಯ ಅಂತಕ್ಕಂಥದ್ದು ಈಡೇರಿಸ್ದಂಗೆ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸ್ತಕ್ಕಂಥ ಒಂದು ಗುರಿಯನ್ನು ಸಾಧಿಸ್ದಂಗೆ ಆಗುತ್ತೆ ಈ ಒಂದು ಇದರಿಂದ. ಮೇಡಮ್, ಅದು ಹೌದು. ಸರ್ಕಾರಿ ಶಾಲೆಗಳಲ್ಲಿ ಟಾಲ್ ಪೋತಿಯಿಂದ ಎಲ್ಲ ಶಾಲೆಗಳಿಗೂ ಕೂಡ ಕಂಪ್ಯೂಟರ್ ಶಿಕ್ಷಣ ವ್ಯವಸ್ಥೆನ ಕಲಿಸ್ತಾ ಇದ್ದೀವಿ. ಶಿಕ್ಷಕರಿಗೂ ತರಬೇತಿ ಆಗಿದೆ, ಮಕ್ಕಳಿಗೂ ಕೂಡ ಗಣಕಯಂತ್ರ ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಮಕ್ಕಳು ಕೂಡ ಆಸಕ್ತಿಯಿಂದ ಕಲಿತಾ ಇದ್ದಾರೆ. ಹಾಗಾಗಿ ಇದು ಉತ್ತಮ ಆಗಿರ್ತಕ್ಕಂಥ ಬೆಳವಣಿಗೆ. ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಸರ್. ಕೊಡಗು ಒಂದು ಏನು ಶಿಕ್ಷಣದಲ್ಲಿ ಮುಂದುವರಿಯುವಂತಹ ಒಂದು ಇದಾಗ್ಲಿ ಅಂತ ನೀವು ಬಯಸ್ತಾ ಇದ್ದೀರಿ. ಶಿಕ್ಷಣದಲ್ಲಿ ಪ್ರಥಮ ಸ್ಥಾನವನ್ನು ತಗೊಳ್ಳುವಂತ ಆಗ್ಲಿ ಅಂತ ನಾವು ಬಯಸೋಣ. ಉತ್ತಮ ಮಾತಾಡಿದ್ರಿ. ಹಾಗೆ ಒಂದು ಮಾತಿದೆ ಏನು ಅಂತ ಹೇಳಿದ್ರೆ, ಹಣವನ್ನಾಗ್ಲಿ ಅಥವಾ ಆಸ್ತಿ ಆಗ್ಲಿ ಏನಾದ್ರೂ ಒಂದ್ಸರಿ ಪಡ್ಕೊಂಡ್ರೆ ಅದನ್ನ ಕಳ್ಕೊಳ್ಬಹುದು, ಆದ್ರೆ ವಿದ್ಯೆಯನ್ನ ಯಾವತ್ತೂ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಯಾರು ಕಳ್ಳತನ ಮಾಡುವ ಹಾಗೆ ಇಲ್ಲ. ಹಾಗಾಗಿ ವಿದ್ಯೆಯೇ ನಮ್ಮ ಆಸ್ತಿ ಅಂತ ಹೇಳೋದನ್ನ ನೀವು ಮನದಟ್ಟು ಮಾಡಿಕೊಟ್ಟಿದ್ದೀರಿ. ಇಷ್ಟೊತ್ತು ಇಲ್ಲಿವರೆಗೆ ಬಂದು ಮಾತನಾಡಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಯಾಕಂದ್ರೆ ವಿದ್ಯೆಯೇ ಇವತ್ತು ಎಲ್ರಿಗೂ ಆಸ್ತಿ. ಅದು ಹೌದು, ಅದು ಬಡವರಿಗೆ ಒಂದು ಆಭರಣ ಇದ್ದಾಗೇನೆ. ಖಂಡಿತ. ಆಗ ಹೆಣ್ಣು ಮಕ್ಕಳಿಗೆ ಒಂದು ಆಭರಣನೇ ಎಜುಕೇಶನ್. ಹೌದು. ಹಾಗಾಗಿ ಶಿಕ್ಷಣಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಈ ಒಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಕಾಶವಾಣಿ ಮಡಿಕೇರಿ ಅವರಿಗೆ ಅನಂತ ಅಂತ ಕೃತಜ್ಞತೆ ತಿಳಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಸರಕಾರಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯಗಳು ಈ ಬಗ್ಗೆ ಮಡಿಕೇರಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪಯೋಜನಾ ಸಮನ್ವಯಾಧಿಕಾರಿ ಎಂ ಕೃಷ್ಣಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವಿದ್ಯಾ ರಾವ್ ಕೆಎಲ್. ಇಲ್ಲಿಗೆ ಇವತ್ತಿನ ಚಿನ್ನರ ಲೋಕ ಮುಗಿಯಿತು. ಮಕ್ಕಳೇ, ಎಲ್ರಿಗೂ ಟಾಟಾ, ಬಾಯ್ ಬಾಯ್. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.